ಭದ್ರಾವತಿಯಲ್ಲಿ ಬಿಜೆಪಿ ಕಾರ್ಯಾಲಯ ಉದ್ಘಾಟನೆ ಅಭ್ಯರ್ಥಿಯೇ ಗೊತ್ತಿಲ್ಲದ ಕ್ಷೇತ್ರದಲ್ಲಿ ಕಮಲ ಕೆ ಶಾಸಕ ಸಂಗಮೇಶ್ವರ್ ವಿರುದ್ಧ ಕಟೀಲು ಕಿಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಒಂದು ರೀತಿ ಕಾಮಿಡಿ ಅಲ್ಲಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷರು ಕಟೀಲ್ ಅವರ ಭಾಷಣವನ್ನು ಕೇಳ್ತಾ ಇದೆ ಭದ್ರಾವತಿಲಿ ಹೋಗ್ಬಿಟ್ಟು ಹೊಸ ಆಫೀಸನ್ನು ಉದ್ಘಾಟನೆ ಮಾಡಿಬಿಟ್ಟು ಒಂದಷ್ಟು ಜನರನ್ನು ಸೇರಿಸಿ ಕಾರ್ಯಕರ್ತರನ್ನ ಸೇರಿಸ್ಬಿಟ್ಟು ಏನು ಭಾಷಣ ಮಾಡೋರೆ ಭಾಷಣ ಮಾಡೋರೆ ಅಂದರೆ ಅಲ್ಲಿ ಸಂಸದರಾಗಿರುವಂಥ ರಾಘವೇಂದ್ರ ಅವ್ರನ್ನ ಫುಲ್ಲು ಒಗಳಾಕ್ಬಿಟ್ಟವ್ರೆ ಸತ್ಯ ಒಳ್ಳೆಯದು ಯಾಕೆಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಉತ್ತಮ ಕೆಲಸಗಳನ್ನ ಮಾಡಿರುವಂತಹ ಅತಿ ಹೆಚ್ಚು ಚಾಲ್ಚಿ ಚಾಲ್ತಿಯಲ್ಲಿರುವಂಥ ಸಂಸದರುಗಳಲ್ಲಿ ರಾಘವೇಂದ್ರ ಅವರ ಹೆಸರು ಮುಂಚೂಣಿಯಲ್ಲಿದೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಕಟೀಲು ಒಗಳಲೇಬೇಕು ಒಗಳಿಸ್ಕೊಳ್ಳೋಕ್ಕೆ ರಾಘವೇಂದ್ರ ಅವ್ರಿಗೆ ತುಂಬಾ ಅರ್ಹತೆ ಇದೆ ಆದರೆ ಭದ್ರಾವತಿಯಲ್ಲಿ ಯಾಕೆ ಈ ವಿಷಯ ತೆಗಿತಾ ಇದೀನಂದ್ರೆ ಭದ್ರಾವತಿಗೆ ಹೋಗ್ಬಿಟ್ಟು ಒಂದು ಸಮಾವೇಶಗಳನ್ನ ಮಾಡಿ ಕಾರ್ಯಕಾರಿಣಿಯನ್ನು ಮಾಡ್ಬಿಟ್ಟು ಈಶ್ವರಪ್ಪನ ಸ್ಪೀಚ್ ಏನು ರಾಘವೇಂದ್ರ ಅವ್ರ ಸ್ಪೀಚ್ ಏನು ಕಟೀಲ್ ಸ್ಪೀಚ್ ಕೇಳಬೇಕು ಆಹಾ ಅದ್ಭುತ ನಿಜ ಮಾತ್ರ ಭದ್ರಾವತಿ ಭಾಗ್ದವ್ರ ಅದೇ ಕೇಳಿರ್ತಾರೆ ಒಂದ್ಸಲ ಕೇಳಿಸ್ಕೊಳ್ಳಿ ನಾವು ತೋರಿಸ್ತೀವಿ ಭದ್ರಾವತಿ ಬದಲಾವಣೆ ಆಗಿದ್ರೆ ಸಂಗಮೇಶಿಂದ ಅಲ್ಲ ಎಸ್ ಈ ಸ್ಪೀಚ್ಗಳನ್ನ ಕೇಳಿದ ಮೇಲೆ ತುಂಬಾನೇ ಕಾಮಿಡಿಯನ್ಸ್ ಇದು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಕಮಲ ಯಾವತ್ತೂ ಅರಳಿಲ್ಲ ಲೋಕಸಭೆ ಚುನಾವಣೆ ಅಂದರೆ ಭದ್ರಾವತಿಯವರು ಬಿ ಬಿಜೆಪಿ ಗೆ ಹಾಕ್ಬಿಡ್ತಾರೆ ವಿಧಾನಸಭಾ ಚುನಾವಣೆ ಅಂದರೆ ವೈಯಕ್ತಿಕ ವಾರ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋದ್ಕಿಂತ ಹೆಚ್ಚಾಗಿ ಸಂಗಮೇಶ್ವರ್ ವರ್ಸಸ್ ಅಪ್ಪಾಜಿಗೌಡರು ಇಲ್ಲಿವರೆಗೂ ನಡ್ಕ ಬಂದಿದ್ದು ಸಂಗಮೇಶ್ವರ್ ಪ್ರೆಸೆಂಟ್ ಎಮ್ ಎಲ್ ಎ ಅಪ್ಪಾಜಿಗೌಡರು ಕಳೆದ ಬಾರಿ ಕೊರೋನಾದಿಂದಾಗಿ ಅಕಾಲಿಕ ನಿಧನವಾದರು ಆದರೂ ನಾನು ಕೂಡ ಹೋಗಿದ್ದೆ ಭದ್ರಾವತಿಗೆ ಹಂಗಾಗಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಇದು ಕಾಮಿಡಿ ಶೋ ಅಂತ ಏಕೆಂದರೆ ಭದ್ರಾವತಿಯಲ್ಲಿ ಜನ ಅಪ್ಪಾಜಿಗೌಡರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅನುಕಂಪವನ್ನು ಮೀರಿ ಅಭಿವೃದ್ಧಿ ಅವ್ರ ಪರವಾಗಿದೆ ಸಂಗಮೇಶ್ವರ್ ಕೂಡ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಸಂಗಮೇಶ್ವರ್ ಬಗ್ಗೆ ಕೂಡ ಜನ ಒಳ್ಳೆ ಅಭಿಪ್ರಾಯವನ್ನು ಹೇಳ್ತಾರೆ ಆದರೆ ಸದ್ಯ ಉಕ್ಕಿನ ಕಾರ್ಖಾನೆ ಮುಚ್ಚೋ ಮಾತುಗಳು ಕೇಳಿ ಬರ್ತಾ ಇದೆ ಉಕ್ಕಿನ ಕಾರ್ಖಾನೆ ನಿಜಕ್ಕೂ ದುರಂತ ಅಂದರೆ ಶಿವಮೊಗ್ಗ ಜಿಲ್ಲೆ ಅದ್ ಅಭಿವೃದ್ಧಿ ಅಭಿವೃದ್ಧಿ ಅಂತೀವಿ ಏರ್ಪೋರ್ಟ್ ಆಯ್ತಾ ಇದೆ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಅಂತ ಹೇಳ್ತೀವಿ ಶಿವಮೊಗ್ಗ ಅಲ್ಲ ಇಡೀ ದೇಶಕ್ಕೆ ಹೆಮ್ಮೆಯಾಗಿದ್ದಂಥದ್ದು ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆ ಅದನ್ನು ಮುಚ್ಚಿಸ್ತಾವ್ರೆ ಅದನ್ನು ತಡೆ ಹಿಡಿಯೋ ಕೆಲಸ ರಾಜ್ಯ ಸರ್ಕಾರದಿಂದ ಆಗಲಿಲ್ಲ ಬೇಸರ ಸದ್ಯ ಬಿ ಜೆ ಪಿ ಕೈಲಿ ಅದು ಆಗಲೇ ಇಲ್ಲ ಅಂಥವ್ರು ಹೋಗಿಬಿಟ್ಟು ಭದ್ರಾವತಿಯಲ್ಲಿ ನಾವು ಬಿ ಜೆ ಪಿನ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಕಾಮಿಡಿ ಯಾಕೆ ಅಂತಿದ್ದೀನಾ ಭದ್ರಾವತಿಯಲ್ಲಿ ಬಿ ಜೆ ಪಿ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಗೊತ್ತಿಲ್ಲ ಇನ್ನೂ ಅಂದರೆ ಇನ್ನೂ ಗೊತ್ತಿಲ್ಲ ನಿಮ್ಗಳಿಗೆ ಗೊತ್ತಿರುತ್ತೆ ಈಗ ನಾನು ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಬಿಟ್ಟರೆ ನರೇಂದ್ರ ಅವ್ರ ಹೆಸರು ಓಡಾಡ್ತಿದ್ದೆ ಅಂತ ಹೇಳಿದೆ ಈ ಭದ್ರಾವತಿಲಿ ಯಾರು ಎಸ್ ಕುಮಾರ್ ಅಂತವ್ರೆ ಮಂಗೋಟಿ ರುದ್ರೇಶ್ ಅಂತವ್ರೆ ಅವ್ರು ಓಡಾಡ್ಕತ್ತವ್ರೆ ಈ ಸಮಾವೇಶದಲ್ಲಿ ಈಗ ಹೇಳಿದ್ನಲ್ಲ ಈಗ ನಡೀತಲ್ಲ ಆ ಸಮಾವೇಶದಲ್ಲಿ ಹೈಲೈಟ್ ಆಗಲಿಲ್ಲ ಏನು ಕಟ್ಟಿಲ್ಲ ಮಾತಾಡಿದ್ದೆ ಮಾತಾಡಿದ್ದು ಆ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮನೆ ಸೈಡ್ಗಿರಲಿ ಆ ಕ್ಷೇತ್ರದ ಬಿ ಜೆ ಪಿಯ ಅತಿ ಮುಖ್ಯವಾದ ಮುಖಂಡ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಭದ್ರಾವತಿಯಲ್ಲಿ ಬಿ ಜೆ ಪಿ ಮುಖಂಡರುಗಳು ಯಾರ್ಯಾರು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ದುರಂತ ಯಡಿಯೂರಪ್ಪ ಅವ್ರ ಜಿಲ್ಲೆ ಈಶ್ವರಪ್ಪ ಅವ್ರ ಜಿಲ್ಲೆ ಭದ್ರಾವತಿಯಲ್ಲಿ ಕಮಲ ಅಳ್ಸೋಕ್ಕಾಗಲಿಲ್ಲ ಕಮಲ ಗಿಡ ನೆಡೋಕ್ಕಾಗಲಿಲ್ಲ ಆಗುತ್ತೆ ನಾವು ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಹೇಳುವಂಥ ಮಾತುಗಳು ಚುನಾವಣೆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಬಿ ಜೆ ಪಿ ಆಫೀಸ್ ಉದ್ಘಾಟನೆ ಮಾಡೋರೆ ಕಾಮಿಡಿ ಅನಿಸ್ಬಿಡುತ್ತೆ ಅದರಲ್ಲೂ ಕಟೀಲ್ ಅವ್ರ ಭಾಷಣ ಕೇಳ್ಬಿಟ್ರಂತೂ ಅಭ್ಯರ್ಥಿ ಫಸ್ಟ್ ಯಾರು ಯಾಕೆಂದರೆ ನಾನು ಹೋದಾಗ ಕೂಡ ಈ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದಂಥ ಒಂದಷ್ಟು ಈ ಮಂಡ್ಯ ಮೈಸೂರು ಭಾಗದ ತುಂಬ ಜನ ಭದ್ರಾವತೆಯಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರೆ ತುಂಬ ಜನ ಸೆಟ್ಲಾಗಿದ್ದಾರೆ ಮೆಜಾರಿಟಿ ಓಟ್ಸ್ ಇದೆ ಅಂಥವ್ರಿಗೆ ಬದಲಾವಣೆ ಬೇಕು ಸಾಕು ರೀ ಸಂಗಮೇಶ್ವರರು ಅಪ್ಪಾಜಿಗೌಡ್ರ ಫ್ಯಾಮಿಲಿ ಸಾಕು ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ಆಗಿದೆ ಹೊಸಬ್ರು ಬರಲಿ ಬಿ ಜೆ ಪಿಗೆ ಬೇಕು ಅಂತ ಜನ ಹೇಳ್ತಾರೆ ಅದು ಕ್ಯಾಂಡಿಡೇಟ್ ಇಲ್ಲ ಕೊನೇ ಕ್ಷಣದಲ್ಲಿ ಎಕ್ಸ್ ವೈ ಝೆಡ್ನ ಹಾಕ್ಬಿಡೋದು ಕೈ ಚೆಲ್ಬಿಡೋದು ಏ ನಾವು ನಿಲ್ಸಿದ್ದು ಅಪ್ಪ ಚುನಾವಣೆಗೆ ಅಂತ ಆ ಎಕ್ಸ್ ವೈ ಝೆಡ್ ಎಲ್ಲಿಲೋ ಬಂದುಬಿಡ್ತಾರೆ ಸ್ಥಳೀಯವಾಗಿ ಒಂದಷ್ಟು ಜನ ಕೆಲಸ ಮಾಡಿರ್ತಾರೆ ತುಂಬ ಜನ ಹೋರಾಟ ಮಾಡಿರ್ತಾರೆ ತುಂಬ ಜನ ಫ್ಲೆಕ್ಸ್ ಕಟ್ಟೋದೇನು ಕಟ್ಔಟ್ ಹಾಕೋದೇನು ಬಿ ಜೆ ಪಿಗಾಗಿ ಬಾವುಟ ಆರಿಸೋದೇನು ತುಂಬ ದುಡ್ದಿರ್ತಾರೆ ಭದ್ರಾವತಿಯಲ್ಲಿ ಕೊನೆಯ ಕ್ಷಣದವ್ರಿಗೂ ಟಿಕೆಟ ಓಲಿಯಪ್ಪ ನೀನು ಕೆಲಸ ಮಾಡ್ಕೋ ಹೋಗು ನಾನು ಮಾತಾಡ್ತೀನಿ ಹೈಕಮಾಂಡ್ ಜೊತೆ ನಾನು ಸ ರಾಘವೇಂದ್ರ ಜೊತೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಜೊತೆ ಮಾತಾಡ್ತೀನಿ ನಾನು ಬೊಮ್ಮಾಯಿ ಜೊತೆ ಮಾತಾಡ್ತೀನಿ ನಾನು ಕಟೀಲ್ ಜೊತೆ ಮಾತಾಡ್ತೀನಿ ಹೈಕಮಾಂಡಿಗೆ ನಾನು ಕಳಿಸ್ತೀನಿ ಆಯಿತಾ ಕೆಲಸ ಮಾಡ್ಕೊ ಹೋಗು ಅಂತ ಕೂಡ ಯಾರಿಗೂ ಹೇಳಿಲ್ಲ ಬಿ ಜೆ ಪಿ ಅವರಲ್ಲಿ ಅದು ಹೆಂಗಪ್ಪ ಹೋಗ್ಬಿಟ್ಟು ಆಫೀಸ್ ಉದ್ಘಾಟನೆ ಮಾಡಿಬಿಟ್ಟು ಕಾಂಗ್ರೆಸ್ನ ದುರಾಂಕಾರದ ಆಡಳಿತ ನಿಂತು ಹೋಗುತ್ತೆ ಸಂಗಮೇಶ್ವರಿಂದ ಭದ್ರಾವತಿ ಅಭಿವೃದ್ಧಿ ಆಗಿಲ್ಲ ಭದ್ರಾವತಿ ಅಭಿವೃದ್ಧಿ ಆಗಿದ್ರೆ ಸಂಸದ ರಾಘವೇಂದ್ರ ಅವರಿಂದ ಇರ್ಬೋದು ಮತ್ತು ಶಾಸಕರಾಗ್ಬಿಟ್ಟು ಸಂಗಮೇಶ್ವರ ಏನಾದ್ರು ಗೆಣಸ್ ಅಭಿವೃದ್ಧಿ ಅಂದರೆ ಅವರು ಮಾಡಿರ್ತಾರೆ ಅವ್ರ ಕೆಲಸ ಇರೋದೇ ಅಲ್ವಾ ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಬಿಡೋದು ಬಿ ಜೆ ಪಿ ಸಂಸದರಾಗಿ ರಾಘವೇಂದ್ರ ಅವರು ಸಾಕಷ್ಟು ಅನುದಾನಗಳನ್ನ ತಂದಿದ್ದಾರೆ ಸಾಕಷ್ಟು ಕೆಲಸಗಳಾಗಿದೆ ಒಪ್ಗಳನ್ನ ಇಲ್ಲ ಆದರೆ ಭದ್ರಾವತಿ ಅಭಿವೃದ್ಧಿ ಸಂಗಮೇಶ್ವರರಿಂದ ಆಗಿಲ್ಲ ಅಂತ ಹೇಳ್ತಾರೆ ಅಂದರೆ ಅದೇನು ರಾಜಕೀಯ ಮಾಡ್ತಾರೋ ಅದೇನು ಕಾಮನ್ ಸೆನ್ಸ್ ಇರುತ್ತೆ ಅಲ್ವೋ ಬಿ ಜೆ ಪಿ ಅದೇನು ಮಾತಾಡ್ತಾರೋ ತುಂಬಾ ಕಾಮಿಡಿ ಅನಿಸುತ್ತೆ ಫಸ್ಟ್ ಅಭ್ಯರ್ಥಿ ಯಾರು ಅಂತ ಡಿಕ್ಲೇರ್ ಮಾಡಿ ಏಪ್ರಿಲು ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ಎಲೆಕ್ಷನ್ನ ವೋಟಿಂಗೇ ಆಗೋಗ್ಬಿಡುತ್ತೆ ಅದಾಗ ಒಂದು ಮೂರ್ನಾಲ್ಕು ದಿನಕ್ಕೆ ಏಪ್ರಿಲ್ ಮಿಡ್ನಲ್ಲಿ ರಿಸಲ್ಟ್ ಬರ್ಬೋದಿರುತ್ತೆ ಇರುತ್ತೆ ಅಂತ ಜನ ಹೇಳ್ತಾವ್ರೆ ಅಂದರೆ ಎಲೆಕ್ಷನ್ ಮೂಲಗಳಿಂದ ಬರ್ತಾ ಬರ್ತಾಯಿದೆ ಡೆಲ್ಲಿ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಈಗಾಗಲೇ ಫೆಬ್ರವರಿ ಫಸ್ಟ್ ವೀಕ್ ಮುಗಿಯೋಕ್ಕೆ ಬಂತು ಇರೋದು ಮಾರ್ಚ್ ಒಂದೇ ಆ ಒಂದು ತಿಂಗಳಲ್ಲಿ ನೀವು ಅಭ್ಯರ್ಥಿ ಕರ್ಕ ಬಂದ್ಬಿಟ್ಟು ಅದು ಯಾರು ಕರ್ಕ ಬಂದು ನಿಲ್ಲಿಸ್ಬಿಟ್ಟು ಅದು ಏನು ಅಭಿವೃದ್ಧಿ ಮಾಡಿಸಿ ಅದೇನು ಬಿ ಜೆ ಪಿಗೆ ಓಟ್ ಹಾಕಿಸ್ಕೊತಿರೋ ಗೊತ್ತಿಲ್ಲ ಇದನ್ನ ಜನ ಮಾತಾಡ್ತಾವ್ರೆ ಭದ್ರಾವತಿಯಲ್ಲಿ ಸಾಕಷ್ಟು ಜನ ಬಿ ಜೆ ಪಿ ಸಮಾವೇಶ ಆದಮೇಲೆ ನಂಗೆ ಫೋನ್ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಇವ್ರು ಜಾಗಟ ಟಮ್ಟೆ ಇಟ್ಕೊಂಡು ಬಾರಿಸ್ತಾವ್ರೆ ಸಂಗಮೇಶ್ವರ ಅಭಿವೃದ್ಧಿ ಮಾಡಿಲ್ಲ ಇಲ್ಲಿ ರಾಘವೇಂದ್ರ ಆಯ್ತು ರಾಘವೇಂದ್ರ ಅವರು ಅಭಿವೃದ್ಧಿ ಒಪ್ಕೊಳ್ಳೋಣ ರಾಘವೇಂದ್ರ ಹಂಗಾರೆ ಏನು ರಾಷ್ಟ್ರ ರಾಜಕಾರಣದಿಂದ ಬಂದ್ಬಿಟ್ಟು ರಾಜ್ಯದಲ್ಲಿ ಅಂದರೆ ಏನು ಎಂ ಪಿ ಸ್ಥಾನನ ಬಿಟ್ಟು ಬಂದ್ಬಿಟ್ಟು ಎಮ್ ಎಲ್ ಎಲೆಕ್ಷನ್ ನಿಂತ್ಕತ್ತರ ತುಂಬಾನೇ ಕಾಮಿಡಿ ಅನ್ನಿಸ್ತು ಇದು ಸದ್ಯ ಭದ್ರಾವತಿ ಭಾಗದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ವೀಕ್ಷಕರೇ ನೀವು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ಕ್ಷೇತ್ರದ ಶಾಸಕರಾಗಬೇಕು ನಿಜಕ್ಕೂ ಅಲ್ಲಿ ಕಮಲ ಹರಳೋಕೆ ಸಾಧ್ಯನಾ ಸಂಗಮೇಶ್ವರ್ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಹಾಲಿ ಶಾಸಕರಾಗಿದ್ದಾರೆ ಅವರನ್ನೇ ನೀವು ಮುಂದುವರಿಸ್ತೀರಾ ಅಥವಾ ಅಪ್ಪಾಜಿ ಗೌಡರ ಅಕಾಲಿಕನ್ನಿದನ ಮತ್ತು ಅವರ ಅಭಿವೃದ್ಧಿ ಯಾಕಂದ್ರೆ ಸಲ ಅವರು ಸಲ ಇವರು ಗೆದ್ಕ ಭದ್ರಾವತಿಯಲ್ಲಿ ವ್ಯಕ್ತಿಗಳಾಗಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಾಗಿ ಈ ಸಲ ಟರ್ಮು ಅಪ್ಪಾಜಿಗೌಡ್ರದು ಬಟ್ ಇಲ್ಲ ಶಾರದಾ ಅಪ್ಪಾಜಿಗೌಡರು ಅವ್ರ ಪತ್ನಿ ತುಂಬಾ ಹೊರ ಒಂದು ಓಡಾಟ ನಡೆಸ್ತಾ ಇದ್ದಾರೆ ಇನ್ನು ಪಂಚರತ್ನ ಯಾತ್ರೆ ಎಲ್ಲ ಹೋಗಬೇಕು ಅಲ್ಲಿ ಭದ್ರಾವತಿ ತುಂಬ ಮುಸ್ಲಿಂ ಓಟ್ಗಳಿದಾವೆ ಸಿ ಎಮ್ ಇಬ್ರಾಹಿಂ ಬಂದ್ಬಿಟ್ಟು ಭಾಷಣ ಮಾಡಿಬಿಟ್ರೆ ತುಂಬ ಕೆಲಸ ಆಗ್ಬಿಡುತ್ತೆ ಅನ್ನೋ ಮಾತುಗಳಿದೆ ಮಂಡ್ಯ ಮೈಸೂರು ಭಾಗದ ಜನ ಸಾಕಷ್ಟು ಜನ ಇದ್ದಾರೆ ನಿಖಿಲ್ ಹೋಗ್ಬಿಟ್ಟು ಅಲ್ಲಿ ಜನ ಸೇರಿಸ್ಬಿಟ್ರೆ ಮಂಡ್ಯ ಮೈಸೂರು ಭಾಗದವರೆಲ್ಲ ಜೆಡಿಎಸ್ಗೆ ಟಿಕೆಟ್ ಹಾಕ್ಬಿಡ್ ಫೋ ಓಟ್ ಹಾಕ್ಬಿಡ್ತಾರೆ ಅಂತ ಚರ್ಚೆ ನಡೀತಾ ಇದೆ ಅಲ್ಲದೆ ಸಂಗಮೇಶ್ವರ್ ಕೂಡ ಶಾಸಕರಾಗಿ ತಮ್ಮದೇ ಆದರೆ ಲಿಮಿಟೇಷನ್ಸ್ ಏನ್ ಕೆಲಸಗಳನ್ನ ಮಾಡಬೇಕನ್ನ ಮಾಡಿಸಿದ್ದಾರೆ ಇವೆಲ್ಲವನ್ನ ಜೆ ಪಿಯವರು ನಾವೆಲ್ಲ ಅಭ್ಯರ್ಥಿನೇ ಹೇಳದೆ ಯಾರು ಅಂತ ಇನ್ನೂ ಗೊತ್ತಿಲ್ಲದೆ ಹೋಗ್ಬಿಟ್ಟು ಸಮಾವೇಶ ಮಾಡ್ಕೊಂಡು ಕೂತವ್ರೆ ನಿಮ್ಮ ಪ್ರಕಾರ ನೀವು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಯಾರು ನಿಮ್ಮ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕನ್ನೋದನ್ನು ತಿಳಿಸಿ ಧನ್ಯವಾದಗಳು